ಮತ್ತೆ ಆ ಹುಡುಕಾಟದಲ್ಲಿ ಪ್ರಶ್ನೆ ಒಂದೇ, ಮನುಷ್ಯ ಅಂದ್ರೆ ಯಾರು? ಯಶವಂತ ಚಿತ್ತಾಲ್ ಅವರು ಕನ್ನಡಕ್ಕೆ ಅತ್ಯಂತ ಶಕ್ತವಾಗಿ ಕಥೆಗಳನ್ನು ಕೊಟ್ಟಂತ ಕೆಲವೇ ಕೆಲವು ಕಥೆಗಾರರಲ್ಲಿ ಬರಹಗಾರರಲ್ಲಿ ಒಬ್ಬರು. ಅವರು ಬರೆದಂತಹ ಕತೆ, ಆ ಕಥಾ ಶೈಲಿ, ಕಥಾ ವಸ್ತು, ಕಥೆಯಲ್ಲಿನ ಪಾತ್ರ, ಅದಕ್ಕಿಂತ ಹೆಚ್ಚಾಗಿ ಪಾತ್ರದ ಪದರದೊಳಗಿನ ಒಳಗೆ ಅವರು ಮೂಡಿಸಿದಂತಹ ಭಾವ ವಿನ್ಯಾಸ ಕೇವಲ ಚಿತ್ತಾಲಕ್ಕೆ ಮಾತ್ರ ಸಾಧ್ಯವಾಗಲಿಕ್ಕೆ ಉತ್ತರ ಕನ್ನಡದ ಹನೇನಹಳ್ಳಿ ಎನ್ನುವಂತಹ ಪುಟ್ಟ ಊರಿನ ಯಾವುದು ಬೇರಿನಿಂದ ಹುಟ್ಟಿದ ಪಾತ್ರವೊಂದು ಮುಂಬೈಯ ಯಾವುದೋ ಒಂದು ದಟ್ಟ ಜನಸಂಖ್ಯೆಯ ಲೋಕದಲ್ಲಿ ಹೆಸರೇ ಗೊತ್ತಿಲ್ಲದ ಯಾವುದೋ ಒಂದು ಜೋಪಡಪಟ್ಟಿಯ ಪಕ್ಕದಲ್ಲಿರುವಂತಹ ಒಂದು ಹೆಸರಿಲ್ಲದ ಬಿಲ್ಡಿಂಗಿನ ಕೇವಲ ಅಂಕಿಗಳಿಂದ ಮಾತ್ರ ಗುರುತಿಸಲ್ಪಡುವ ಬಣ್ಣಗೆಟ್ಟ ರೂಮಿನ ಯಾವುದೋ ಮೂಲೆಯಲ್ಲಿ ಮಲಗಿದ್ದ ಪಾತ್ರವಾಗಿ ಮಧ್ಯರಾತ್ರಿ ಭೂತಕಾಲದ ಯಾವುದೋ ಒಂದು ಘಟನೆಗೆ ಧಡಕ್ಕನೆ ಎದ್ದು ಕುಳಿತು ಬೆಚ್ಚಿಬಿದ್ದು ಅಸ್ಪಷ್ಟವಾದ ನಿಗೂಢವಾದ ಕತ್ತಲು, ಆ ಕತ್ತಲಿನಲ್ಲಿ ತನ್ನ ಅಸ್ತಿತ್ವವನ್ನೇ ಮರೆಸಿಬಿಡುವಂತಹ ನಿಗೂಢವಾದ ಶಕ್ತಿಯು ಇದೆ ಎನ್ನುವ ಅರಿವುಂಟಾಗಿ ಆ ಪಾತ್ರ ಗಡಗಡನೆ ನಡುವ ಹುಟ್ಟಿದ ಚಳಿ ಅಕ್ಷರಗಳನ್ನು ದಾಟಿ ಸಣ್ಣಗೆ ಇರುವೆಯಂತೆ ಹೊಡೆದು ಓದುಗನ ಒಳಗೆ ಹಿಡಿಯುತ್ತಲ್ಲ, ಆವಾಗ ನಮ್ಮಲ್ಲೂ ಒಂದು ಸಣ್ಣದಾದ ಚಳಿ ಹುಟ್ಟುತ್ತೆ. ಅಂತಹ ಪಾತ್ರಗಳನ್ನು ಸೃಷ್ಟಿ ಮಾಡಿದಂತಹ ಶಕ್ತಿ ಚಿತ್ತಾಲರಿಗೆ, ಚಿತ್ತಾಲರ ಕಥೆಗಳು. ಆ ಚಳಿ ಹುಟ್ಟಲಿಕ್ಕೆ ಕಾರಣ ನೀವು ಒಂದು ಪಾತ್ರವಾಗಿ ಕಥೆಯನ್ನು ಅನುಭವಿಸುವ, ಆ ಕಥೆಯೊಳಗಿನ ಪಾತ್ರದೊಳಗಿನ ಪದರದೊಳಗಿನ ಪದರ ನೀವು ಆಗಿ ನೀವು ಕಥೆಯನ್ನು ಅನುಭವಿಸಿದಾಗ ಕಥೆಯಲ್ಲಿ ಹುಟ್ಟಿದ ಚಳಿ ನಿಮ್ಮನ್ನು ತಾಗುತ್ತೆ.